ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಬೆಳಿಗ್ಗೆ ನಮ್ಮ ಮನೆಯವರೆಲ್ಲ ಆಫೀಸ್ಗೆ ಹೋದ್ಮೇಲೆ ಮಕ್ಕಳಿಗೆ ಲೀವ್ ಇದೆ ಸಹ, ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತು ನಾನು ಸಂಕಷ್ಟಿ ಪೂಜೆನ ಮಾಡಿದ್ದೀನಿ. ಹಾಗೆ ಅವರಿಗೆಲ್ಲ ಚಿತ್ರಾನ್ನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ಅವ್ರದ್ದೆಲ್ಲ ಆಗಿ ಅವರಪ್ಪ ಆಫೀಸ್ಗೆ ಹೋಗಿದ್ದಾರೆ. ಇವಾಗ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ನಾನು ನನ್ನ ಕೆಲಸನ ನಾನು ಶುರು ಮಾಡ್ಕೋಬೇಕು. ಯಾರು ಏನೇ ಮಾಡಲಿ ಅಥವಾ ಮಕ್ಕಳು ಸ್ಕೂಲಿಗೆ ಹೋಗಲಿ ಹೋಗದೇ ಇರಲಿ, ನಮ್ಮ ಕೆಲಸ ನಮಗಿದ್ದೇ ಇರುತ್ತೆ. ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬೆಳಗಿನ ರೊಟೀನನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಇವಾಗ 10 ಆಗಿದೆ ಆಲ್ಮೋಸ್ಟ್. ಏನಕ್ಕಂದರೆ ಲೇಟ್ ಆಯಿತು ಅಂದರೆ ಆಚೆ ಕಡೆ ಎಲ್ಲ ತುಂಬ ಮಳೆ ಬೀಳ್ತಾ ಇದೆ, ನಿಮ್ಗೆ ಗೊತ್ತಿದೆ. ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಎಲ್ಲರೂ ಸಹ ಕೆಲಸ. ಅವರು ಸ್ವಲ್ಪ ವೇಟ್ ಮಾಡ್ತಾಯಿದ್ರು ಮಳೆ ನಿಲ್ಲಿ ಅಂದ್ಕೊಂಡು. ಅದಕ್ಕೋಸ್ಕರ ಇವಾಗ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಏನೇನೆಲ್ಲ ಮಾಡಿದೆ ಅಂದರೆ, ಬೆಳಗ್ಗೆ ಸ್ನಾನ ಮುಗಿಸಿ ಬಟ್ಟೆ ಒಗ್ದಾಗಿದೆ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆ ಒಗ್ದು ಪೂಜೆ ಮುಗಿಸಿ ನನ್ನ ಕೆಲಸನ ಮಾಡಿದೆ. ಫಸ್ಟ್ ಸ್ನಾನ ಮಾಡೋಕ್ಕಿಂತ ಮೊದಲೇ ಬಟ್ಟೆ ಒಗ್ಬಿಟ್ಟಿದ್ದೀನಿ. ಬಟ್ಟೆ ಎಲ್ಲ ಒಗ್ದಾಗಿದೆ. ಆಮೇಲೆ ಪೂಜಾ ಸಾಮಾನುಗಳನ್ನೆಲ್ಲ ತೊಳೆದ್ಬಿಟ್ಟು ಪೂಜಾಗೆ ರೆಡಿ ಮಾಡಿ ಪೂಜೆ ಮುಗಿಸಿ ಆಮೇಲೆ ಟಿಫಿನ್ ರೆಡಿ ಮಾಡಿದೆ. ನಾನು ಟಿಫಿನ್ ರೆಡಿ ಮಾಡಿ ಮಕ್ಕಳೆಲ್ಲ ತಿಂದುಬಿಟ್ರು. ಅವರೆಲ್ಲ ತಿಂದಿದ್ದಾಗಿತ್ತು, ನಾನು ತಿನ್ನಲ್ಲ ಇವತ್ತು, ಉಪವಾಸ ಇರ್ತೀನಿ ಸಂಜೆವರೆಗೂ. ಹಾಗೆ ಯಾವ ರೀತಿ ನನ್ನ ಪೂಜೆ ಮಾಡಿದೆ. ಹಾಗೆ ನಾನು ನೆಕ್ಸ್ಟ್ ಕಿಚನಲ್ಲಿ ಒಂದು ರಾಶಿ ಕೆಲಸ ಬಿದ್ದಿದ್ದೆ. ಇವತ್ತು ಮಕ್ಕಳಿಗೆ ಲೀವ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಅದನ್ನು ಕ್ಲೀನ್ ಮಾಡಿ ನಾನು ಸೆಟ್ ಮಾಡ್ಕೊತೀನಿ. ಸ್ವಲ್ಪ ನೋಡೋಣ ನೆಕ್ಸ್ಟ್ ಯಾವ ರೀತಿ ಮಾಡ್ತೀನಿ ಅಂತ. ಇವಾಗ ಬೆಳಗ್ಗೆ ನಾನೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಸಂಕಷ್ಟಿ ಮಾಡಿರೋದ್ರಿಂದ ಒಂದು ನೀರು ತುಂಬಿದ ಚಿಕ್ಕ ಹಿತ್ತಾಳೆ ಪಾತ್ರದ ಮೇಲೆ ಗಣೇಶನ ಕೂರಿಸ್ಬಿಟ್ಟು ಸಂಕಷ್ಟಿನ ನಾನು ಮಾಡ್ತೀನಿ. ಆ ಥರ ಗರಿಕೆ ಹುಲ್ಲಿಟ್ಟಿದ್ದೀನಿ ಅದಕ್ಕೆ. ಅದಕ್ಕೋಸ್ಕರ ಗಣೇಶ ಕಾಣ್ತಾ ಇಲ್ಲ ತುಂಬ. ಎಲ್ಲ ಗರಿಕೆ ಹುಲ್ಲು ನಾನು ನನ್ನ ಪಾಟಲ್ಲೇ ಬೆಳೆದಿರೋವಂಥದ್ದು. ಅದು ಪೂಜೆ ಎಲ್ಲ ಆಯಿತು. ಹಾಗೆ ಈ ಕಡೆ ನಂದು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸನ ಯಾವ ರೀತಿ ಮಾಡ್ತೀನಿ ಅಂದರೆ, ಅವರೆಲ್ಲ ತಿಂಡಿ ಎಲ್ಲ ತಿಂದಾಯಿತು. ಹಾಗೆ ನಾನು ಪಾತ್ರೆಗಳನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕು. ಇವಾಗ ಸೇರಿಸಿ ಕಿಚನಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಮ್ಮದೆಲ್ಲ ಸಾಮಾನುಗಳು ಆಚೆ ಎಲ್ಲ ಮೇಲೆ ಹಾಕಿದ್ದೀನಿ. ಎಷ್ಟು ಯೂಸಿಗೆ ಬೇಕೋ ಅಷ್ಟು ಮಾತ್ರ ನಾನು ಒಳಗಡೆ ಇಟ್ಕೊಂಡು ಮಿಕ್ಕಿದ್ದನ್ನು ನಾನು ಯೂಸ್ ಮಾಡೋಕೆ, ಎಷ್ಟು ಡೈಲಿ ಯೂಸ್ಗೆ ಎಷ್ಟು ಬೇಕಾಗುತ್ತೋ ಅದನ್ನು ಮಾತ್ರ ನಾನು ಇಟ್ಕೊಂಡಿರ್ತೀನಿ. ಹಾಗೆ ಅದನ್ನು ಇವಾಗ ನ್ಯೂಸ್ ಪೇಪರ್ ಕೆಳಗಡೆ ಹಾಕಿ ಆಮೇಲೆ ಅದನ್ನೆಲ್ಲ ಜೋಡಿಸ್ತೀನಿ. ಯಾಕಂದರೆ ಅದ್ರ ನೀರೆಲ್ಲ ಏನಾದರೂ ಇದ್ದರೆ ಅದು ವುಡನ್ ಆಗಿರೋದ್ರಿಂದ ಅದು ಕೆಳಗಡೆ ಎಲ್ಲ ಗಲೀಜಾಗಬಾರ್ದು ಅಂತ ಎಲ್ಲ ಒರೆಸ್ಬಿಟ್ಟು ಒಂದ್ಸರಿ ಡಸ್ಟೆಲ್ಲ ಇದ್ದರೆ ಅದನ್ನು ತೆಗೆದ್ಬಿಟ್ಟು ಅಂದರೆ ನನ್ನ ಮಕ್ಕಳಿಗೆ ಯಾವಾಗ ಲೀವ್ ಇರುತ್ತೋ ಅವಾಗ ನಾನು ಮಾಡ್ಕೊಂಬಿಡ್ತೀನಿ. ಅಂದರೆ ಅಷ್ಟೊಂದು ನಮಗೇನು ಟಿಫಿನ್ ಮಾಡೋ ಕೆಲಸ ಇರಲ್ಲ, ಆದಷ್ಟು ಬೇಗ 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 ಆಗಿಬಿಡುತ್ತೆ. ಬಾಕಿ ಎಲ್ಲ ಕೆಲಸ ಯೂನಿಫಾರ್ಮ್ಗಳೆಲ್ಲ ಆರಾಮಾಗಿ ತೊಳೆದಿರ್ತೀವಲ್ವ, ಅವತ್ತಿನ ದಿವಸ ಅಷ್ಟೊಂದು ಕೆಲಸ ಇರಲ್ಲ ಲೀವ್ ಇದೆ ಅಂತ ಅಂದರೆ, ಲೇಟಾಗಿ ಸ್ವಲ್ಪ ಮಾಡ್ಕೋಬೋದು ಅಂತ. ಇವಾಗ ನೋಡಿ ಎಲ್ಲ ಪೇಪರ್ ಎಲ್ಲ ಹಾಕಾಗಿದೆ, ಅದ್ರ ಮೇಲೆ ಕ್ಲೀನಾಗಿ ಒರೆಸ್ಬಿಟ್ಟು ಈ ಪಾತ್ರೆಗಳನ್ನು ಜೋಡಿಸಿಬಿಡ್ತೀನಿ. ಡೈಲಿ ಯೂಸ್ಗೆ ನಮಗೆ ಹತ್ತಿರ ಬೇಗನೆ ಕೈಗೆ ಸಿಗುವಂಥ ಪಾತ್ರೆಗಳನ್ನ ಮಾತ್ರ ಕೆಳಗಡೆ ಇಟ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲನೂ ಹಾಕಿ ಮೇಲುಗಡೆ ಸೆಟ್ ಮಾಡ್ಕೊತೀವಿ. ಚಿಕ್ಕ ಮನೆ ಆಗಿರೋದ್ರಿಂದ ಅದರ ಜಾಸ್ತಿ ಪಾತ್ರೆಗಳನ್ನು ಎಲ್ಲ ಕೆಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಒಂದು ಹೇಳಿದ್ರೆ ಎಲ್ಲನೂ ಬಿದ್ದುಬಿಡುತ್ತೆ, ಆ ಥರ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕೆಳಗಡೆ ನ್ಯೂಸ್ ಪೇಪರ್ ಹಾಕ್ತಾ ಇದ್ದೀನಿ. ನ್ಯೂಸ್ ಪೇಪರ್ ಹಾಕಿಬಿಟ್ಟು ಮೇಲುಗಡೆ ಎಲ್ಲ ಬಾಕ್ಸಸ್ ಇಟ್ಟಿದ್ದೀನಿ. ಬಾಕ್ಸಲ್ಲೆಲ್ಲ ಚಿಕ್ಕ ಚಿಕ್ಕ ಸಾಮಾನುಗಳು, ಇದರಲ್ಲಿ ಕಿಚನ್ ಡ್ರಾವರ್ ಏನೂ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಒಂದೇ ಕಡೆ ಸೇರಿಸಿಟ್ಕೋಬೇಕಾಗುತ್ತೆ. ಬಾಕ್ಸ್ಗಳಲ್ಲೇ ಹಾಕಿ ಹಾಕಿ ಇಟ್ಕೋಬೇಕಾಗುತ್ತೆ. ಈ ಥರ ನ್ಯೂಸ್ ಪೇಪರ್ ಹಾಕಿದ್ದೀನಿ, ಅದ್ರ ಮೇಲುಗಡೆ ಇವಾಗ ನಾನು ಇಟ್ಕೊಂಡಿರುವಂಥ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊತೀನಿ. ನೀಟಾಗಿ ಒಂದೊಂದು ಮೇಲೆ ಏನು ಯೂಸ್ ಬೇಕೋ, ಜಾಸ್ತಿ ಇಂಪಾರ್ಟೆಂಟ್ ಇರೋದು ಮಾತ್ರ ನಾನು ಕೆಳಗಡೆ ಇಟ್ಕೊಂಡಿರ್ತೀನಿ, ಬೇಡ ಅನ್ನೋದೆಲ್ಲ ಮೇಲುಗಡೆ ಹಾಕಿಬಿಟ್ಟು ಎಲ್ಲ ಎತ್ತಿಟ್ಕೊತೀವಿ. ಇವಾಗ ಹಾಕಾಗಿದೆ ಎಲ್ಲ ಪಾತ್ರೆಗಳನ್ನ ಸಹ ಅದರೊಳಗಡೆ ಇಟ್ಬಿಟ್ಟು. ಸ್ವೀಟ್ಗೆ ಸಿಹಿಗೆಣಸಿದೆ, ಅದನ್ನು ಸಹ ಊರಿಂದ ಎತ್ಕೊಂಬಂದಿರೋದು, ಅದನ್ನು ಬೇಯಿಸಿಲ್ಲ. ಅದು ಸ್ವಲ್ಪ ನೀರು ಆರಲಿ ಅಂದ್ಕೊಂಡಿಟ್ಟಿದ್ದೆ, ಅದನ್ನು ಸಹ ಮಾಡಬೇಕು ಇವಾಗ. ಇವಾಗ ಇದನ್ನೆಲ್ಲ ಕಪಾಟೆಲ್ಲ ಜೋಡಿಸಿದ್ದಾಯಿತು. ಇವಾಗ ಇದನ್ನು ಒಂದ್ಸಾರಿ ಎಲ್ಲ ಕಸ ತಳ್ಳಬೇಕು. ಎಲ್ಲ ಮಿಕ್ಕಿದ ಪೇಪರ್ ವೇಸ್ಟ್ ಪೇಪರ್ ಎಲ್ಲ ಏನಿಟ್ಟಿದ್ದಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಎಲ್ಲ ಕಸ ತಳ್ಳಿಬಿಡ್ತೀನಿ ಒಂದ್ಸಾರಿ. ಹಾಗೆ ಈ ಕಡೆ ನಾನು ಬಟ್ಟೆನೆಲ್ಲ ಒಣಗಿಸಿಟ್ಟಿದ್ದೀನಿ. ಸಾರಿ, ನಿನ್ನೆ ಎಲ್ಲ ಒಗೆದಿರೋದು, ಅದು ಒಣಗಿಸಿಲ್ಲ. ಯಾಕಂದರೆ ಮಳೆ ಜಾಸ್ತಿ ಇದೆ, ಅದಕ್ಕೆ ಒಳಗಡೆ ಒಂದು ದಾರ ಕಟ್ಬಿಟ್ಟು ಅದನ್ನು ಒಳಗಡೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ಡೈಲಿ ಯೂಸ್ಗೆ ಬನಿಯನ್ಗಳು ಇನ್ನರ್ವೇರ್ಗಳೆಲ್ಲ ಬೇಕಾಗುತ್ತೆ ಅಂತ ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡಿಗೆ. ಅದಕ್ಕೋಸ್ಕರ ಅದನ್ನೆಲ್ಲ ಒಂದ್ಸಾರಿ
ಜೋಡಿಸಿಟ್ಕೊತೀನಿ. ಅದನ್ನೆಲ್ಲ ಜೋಡಿಸಿ ಒಣಗಿಸಿದ್ದಾಯಿತು. ಹಾಗೆ ಇವಾಗ ಕಿಚನಲ್ಲಿ ಸ್ವಲ್ಪ ಕ್ಲೀನಿಂಗ್ ಇದೆ. ಮೇಲ್ಗಡೆ ಶೆಲ್ಫ್ ಒಳಗಡೆದೆಲ್ಲ ಕ್ಲೀನ್ ಆಯಿತು. ಮೇಲ್ಗಡೆ ಶೆಲ್ಫ್ ಎಲ್ಲ ಒಂದ್ಸರಿ ಕ್ಲೀನ್ ಮಾಡಿ ಅದನ್ನು ಜೋಡಿಸಿಟ್ಕೊತೀನಿ. ಅವಾಗವಾಗ ಒರೆಸಲೇಬೇಕು, ಇಲ್ಲಾಂದರೆ ಧೂಳು ಜಾಸ್ತಿ ಇರುತ್ತೆ. ನೋಡಿ, ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಇದು ಎಲ್ಲ ಮಾರ್ಕೆ ಸಂತೆ ತರಕಾರಿ ಅಂಗಡಿಗಳಲ್ಲಿ ಇವಾಗ ಸಿಗುವಂಥದ್ದಿದು. ಇದನ್ನು ನಾನು ಉಪ್ಪು ಹಾಕಿ ಜೋಡಿಸಿಟ್ಟಿದ್ದೀನಿ. ಈ ಥರ ಶೇಕ್ ಮಾಡಿ ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಶೇಕ್ ಮಾಡಿ ಇಟ್ಬಿಟ್ರೆ ಮೇಲ್ಗಡೆ ಏನು ಬರಲ್ಲ. ಬರೀ ಉಪ್ಪು ಮತ್ತು ಮೆಣಸಿನ್ಕಾಯಿ ಎರಡನ್ನ ಮಾತ್ರ ಹಾಕಿದ್ದೀನಿ. ಅದು ಚೆನ್ನಾಗಿ ಆಗಿರುತ್ತೆ. ಅವಾಗವಾಗ ಯಾವಾಗಾದರೂ ಬೇಕನ್ಸದ ಆವಾಗ ಮಕ್ಕಳು ಸಹ ತಿಂತಾರೆ, ಎಲ್ಲರೂ ಇಷ್ಟಪಡೋದ್ರಿಂದ ಅದನ್ನು ನಾನು ಮಾಡಿದ್ದೀನಿ. ನೋಡಿ, ಕಿಚನಲ್ಲಿ ಎಲ್ಲ ನಾನು ಜಾಸ್ತಿ ಏನು ಡಬ್ಬಗಳು ಇಟ್ಕೊಂಡಿಲ್ಲ. ಇದೇ ಥರ ಎಲ್ಲನೂ ಜೋಡಿಸಿ ನೀಟಾಗಿ ಒಂದು ಸೈಡ್. ನಾನು ಯಾವುದು ಎಕ್ಸ್ಟ್ರಾ ಬೇಕಂತ ನಾನು ಯಾವುದು ತೊಗೊಂಡಿಲ್ಲ. ಮನೆಗೆ ಏನು ತರ್ತೀವಲ್ವ ಅದೇ, ಅದರಲ್ಲೇ ಬಾಟಲ್ಗಳು. ಏನಂದರೆ ಉಪ್ಪಿನಕಾಯಿಗಳನ್ನು ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಜಾಸ್ತಿ ಯೂಸ್ ಮಾಡಿದಾಗ ಆ ಡಬ್ಬನ್ನೇ ತೊಳೆದ್ಬಿಟ್ಟು ನಾನು ಒಂದೊಂದು ಸಾಮಾನುಗಳನ್ನ ಹಾಕಿಟ್ಕೊತೀನಿ. ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಬೇಕಾಗಿರೋಂಥ ಡೇಟ್ಸ್ ಇಟ್ಕೊಂಡಿರ್ತೀನಿ. ಕಡಲೆಕಾಯಿ ಎಣ್ಣೆ, ಪ್ಯೂರ್ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು ಅಡುಗೆಗೋಸ್ಕರ. ಹಾಗೆ ನಾನು ಇದನ್ನೆಲ್ಲ ಸ್ವಲ್ಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದ್ಸರಿ ಅವಾಗವಾಗ ಕ್ಲೀನ್ ಮಾಡಲೇಬೇಕು. ನಿಮ್ಗೆ ಗೊತ್ತಿರುತ್ತೆ ಕಿಚನಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ. ಒಂದ್ಸರಿ ಒಂದು ಎರಡು ದಿನ ಬಿಟ್ಬಿಟ್ರೆ ಆಲ್ರೆಡಿ ಡಸ್ಟ್ ತುಂಬೇ ಬಿಟ್ಟಿರುತ್ತೆ ಅದಕ್ಕೆ. ಇವಾಗೆಲ್ಲ ಬೆಳಗ್ಗೆ ಬೇಗ ಕೆಲಸ ಆಗಿರೋದಕ್ಕಿಂತ ಸ್ವಲ್ಪ ಇದನ್ನು ಕ್ಲೀನ್ ಮಾಡೋಣ ಅಂತ ನಾನು ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸ್ವಲ್ಪ ಕ್ಲೀನ್ ಆಯಿತು. ಒಂದ್ಸರಿ ತರಕಾರಿ ಬುಟ್ಟಿ ಅದನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಬಿಕ್ಕಿದ್ದು ಸ್ಟೌವ್ ಎಲ್ಲ ಇದೆ. ಸ್ಟೌವಲ್ಲಿ ಹಾಲು ಕಾಯಿಸಿಲ್ಲ, ಇನ್ನೂ ಕಾಯಿಸ್ಬೇಕು. ಬೆಳಗ್ಗೆ ಹಸಿ ಹಾಲನ್ನು ನೈವೇದ್ಯಕ್ಕೆ ಇಟ್ಟಿರೋದ್ರಿಂದ ಹಾಗೆ ಹಸಿ ಹಾಲನ್ನು ಇಟ್ಟಿದ್ದೀನಿ. ಅದನ್ನು ಇವಾಗ ಕಾಯಿಸ್ಬೇಕು ಹಾಫ್ ಲೀಟರ್ ಮಾತ್ರ. ಮಕ್ಕಳಿಗೋಸ್ಕರ ಮಾತ್ರ ತೊಗೊಳ್ಳೋದು. ನಾವು ಟೀ ಕಾಫಿಯನ್ನು ಯೂಸ್ ಮಾಡದೇ ಇರೋದ್ರಿಂದ ಹಾಫ್ ಲೀಟರ್ ಹಾಲು ತೊಗೊಂಡ್ರೆ ನಮಗೆ ಕರೆಕ್ಟ್ ಆಗುತ್ತೆ. ಮೊಸರು ಬೇಕಂದರೆ ಎಕ್ಸ್ಟ್ರಾ ತೊಗೋತೀವಿ. ಇವಾಗ ಥಂಡಿ ಇರೋದ್ರಿಂದ ಮೊಸರು ಸಹ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಕೋಲ್ಡ್ ಜಾಸ್ತಿ ಇದೆ, ವೆದರ್ ಹಾಗೆ ಇದೆ ಅಂತ. ಕಟ್ಟಿಂಗ್ ಬೋರ್ಡ್ ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ಬಟ್ಟೆಲೆ ಕ್ಲೀನ್ ಮಾಡಿಡಬೇಕಾಗುತ್ತೆ, ಇಲ್ಲ ಒರೆಸಿ ಇದನ್ನೆಲ್ಲ ಹಾಕೋಕುತ್ತೆ. ಎಣ್ಣೆ ಎಲ್ಲ ಸಿಡ್ದಿರುತ್ತಲ್ವ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೇಬೇಕು ಡೈಲಿ, ಇಲ್ಲಾಂದರೆ ಅದೇ ಅಲ್ಲೇ ಎಲ್ಲೋ ಆಗಿಬಿಟ್ಟು ಇದಾಗ್ಬಿಡುತ್ತೆ. ಇವಾಗ ಹಾಲು ಕಾಯಿಸೋಕೆ ಇಟ್ಬಿಡ್ತೀನಿ. ಹಾಲು ಕಾಯಿಸಿದ್ದಾಯಿತು, ಹಾಗೆ ಸೆಲ್ಫ್ ಸಹ ಕ್ಲೀನ್ ಆಯಿತು. ಇವಾಗ ಪಾತ್ರೆಗಳು ತೊಳೆಯೋದು. ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಒಂದ್ಸರಿ ಜೋಡಿಸ್ಬೇಕು. ಪಾತ್ರೆಗಳು ಹೀಗೋಗಿ ಆಗೋಗೊಂದಂತ ಅಲ್ಲೊಂದು ಇಲ್ಲೊಂದಂತ ಜಾಸ್ತಿನೇ ಬಿದ್ದುಬಿಡುತ್ತೆ. ರಾತ್ರಿನೇ ರಾತ್ರಿದ್ದು ರಾತ್ರಿನೇ ಕ್ಲೀನ್ ಮಾಡ್ಕೊತೀನಿ. ಹಾಗೂ ಮತ್ತೆ ಬೆಳಗ್ಗೆ ಟಿಫನ್ ಮಾಡಿರೋದು, ಮತ್ತು ನಾನು ಟಿಫಿನ್ಗೇನು ತಿಂಡಿಗೇನು ಮಾಡಿರ್ತೀನಲ್ವ ಆ ಪಾತ್ರೆಗಳಿರುತ್ತೆ, ಹಾಗೆ ತಿಂದಿರೋ ಪ್ಲೇಟ್ಸ್ಗಳಿರುತ್ತೆ, ಅದಕ್ಕೆ ಜಾಸ್ತಿ. ಬೆಳಗ್ಗೆ ಚಿತ್ರಾನ್ನ ಮಾಡಿರೋದ್ರಿಂದ ಕುಕ್ಕರ್ ಸಹ ಇದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಜೋಡಿಸಿಟ್ಕೊತೀನಿ. ರೈಸ್ ಮಧ್ಯಾಹ್ನಕ್ಕೆ ರೈಸ್ ಬೇಕಂದರೆ ಅದರಲ್ಲೇ ಮಾಡ್ಕೋಬೋದು ಅಂತ ಒಂದೊಂದ್ಸರಿಗೆ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಹಾಗೆ ಇಟ್ಟರೆ ಅದು ರೈಸ್ ಎಲ್ಲ ಅದರಲ್ಲೇ ಇಟ್ಬಿಟ್ರೆ ಅದು ಆಮೇಲೆ ನೆಕ್ಸ್ಟ್ ಡೇ ಮಾಡಿದಾವಾಗೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ರೈಸ್. ಅದಕ್ಕೋಸ್ಕರ ಅದು ಅವತ್ತಿಂದ ಅವತ್ತೇ ಮಾಡಿಬಿಟ್ಟು ರಾತ್ರಿ ಎಕ್ಸ್ಟ್ರಾ ಇದ್ದರೆ ಎಕ್ಸ್ಟ್ರಾ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಬಳಸ್ತೀನಿ. ಪಾತ್ರೆ ಮಾಡಿ ಕಿಚನಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಆಯಿತು ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಜಾಸ್ತಿ ಇರೋದು ಅದೇ ಆಗೋಗುತ್ತೆ. ಒಂದು ಆಯಿಲ್ ಬಾಟಲ್ ಕೂಡ ಇದ್ದಿತ್ತು. ಆ ಆಯಿಲ್ನ ನಾವು ಕಡಲೆಕಾಯಿ ಬೀಜನ ಪ್ಯೂರ್ ಎಣ್ಣೆನೇ ಯೂಸ್ ಮಾಡೋದ್ರಿಂದ ಅದು ಖಾಲಿ ಆದವಾಗ ಬಾಟಲ್ ಒಯ್ದರೆ ಯೂಸ್ ಆಗುತ್ತೆ. ಅದನ್ನೇ ಬಾಟಲಲ್ಲಿ ನೆಕ್ಸ್ಟ್ ಹಾಕ್ಕೊಡ್ತಾರೆ ಅವರು. ತುಂಬ ಯೂಸ್ ಬರುತ್ತೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಅಂದರೆ. ಜಾಸ್ತಿ ಸ್ವಲ್ಪ ಎಣ್ಣೆಯಲ್ಲೇ ಜಾಸ್ತಿ ಅಡುಗೆ ಮಾಡ್ಬೋದು, ಪ್ಯೂರ್ ಆಗಿರುತ್ತೆ. ಹಾಗೆ ಅಂದರೆ ಜಾಸ್ತಿ ಬಾಳಿಕೆ ಬರುತ್ತೆ. ಡೀಪ್ ಫ್ರೈಗಿಂತ ನಾನು ಡೀಪ್ ಫ್ರೈಗೆ ಏನು ಯೂಸ್ ಮಾಡಲ್ಲ, ನಾರ್ಮಲ್ ಒಗ್ಗರಣೆಗೆ ಅದಕ್ಕೆಲ್ಲ ಅಡುಗೆಗೆಲ್ಲ ಯೂಸ್ ಮಾಡ್ತೀನಿ ಗೊಜ್ಜು ಅದನ್ನೆಲ್ಲ ಮಾಡೋದಕ್ಕೋಸ್ಕರ ಅದು ತುಂಬ ಯೂಸ್ ಬರುತ್ತೆ. ಹಾಗೆ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಹಾಗೆ ಅದನ್ನು ಸಿಂಕ್ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಎಲ್ಲ ಡಸ್ಟ್ಬಿನ್ಗೆಲ್ಲ ಎತ್ತಾಕಿ
ಕಸದೆಲ್ಲ ಕೆಲಸ ಮುಗಿತು. ಹಾಗೆ ಇವಾಗ ನಾನು ಬಟ್ಟೆನೆಲ್ಲ ಒಣಗಿ ಹಾಕಿದ್ದೆಲ್ಲ ಅದನ್ನು ಸಹ ಇಲ್ಲ ಕಿಚನ್ ಕಸ ತಳ್ಳಿಬಿಟ್ಟು ಆಯಿತು, ಅದನ್ನೆಲ್ಲ ಆಗೋಯಿತು. ಹಾಗೆ ನಮ್ಮ ಓನರ್ ಮಗಳು ಬಂದಿದ್ದಾಳೆ, ಮೊಮ್ಮಗಳು, ಅವಳು ಸಹ ನೋಡಿ ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ ಚೆನ್ನಾಗಿ. ಏನು ಡ್ಯಾನ್ಸ್ ಆಡ್ತಾ ಇದೆಯಾ ಮಗಳೇ ಇಲ್ಲಿ ಹೇಳು, ಇಲ್ಲಿ ನೋಡು ಇದ್ಯಾವ ಡ್ಯಾನ್ಸ್ ಹೇಳು. ಇದೇ ಡ್ಯಾನ್ಸ್ ಮಾಡಿರೋದು ಅವಳು, ಅದನ್ನೇ ಡ್ಯಾನ್ಸ್ ಮಾಡಿಬಿಟ್ಟು ಅವಳು ಹೋದ್ಲೆ. ಆಮೇಲೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು, ನಾನು ಅಡುಗೆ ಮಾಡೋಣ ಅಂತ ಬಂದೆ. ಹಾಗೆ ಬದನೆಕಾಯಿ ಸಾಂಬಾರು ಮಾಡೋಣ ಅಂತ, ಬದನೆಕಾಯಿ ಸಾಂಬಾರನ್ನ ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ, ನಾರ್ಮಲ್ ಬಿಳಿ ಬದನೆಕಾಯಿ ಇದು. ಅದನ್ನು ಮಧ್ಯ ಕಟ್ ಮಾಡಿಬಿಟ್ಟು ಒಳಗಡೆ ನೋಡಬೇಕಾಗುತ್ತೆ, ಅದರಲ್ಲಿ ಹುಳ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಅದನ್ನೆಲ್ಲ ಒಳಗಡೆ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಬದನೆಕಾಯಿ ನೋಡಿ, ಬದನೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ. ಅದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ, ನೆಕ್ಸ್ಟು ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಎರಡು ಟೊಮೊಟೊ ಬೇಕು. ಕಡಲೆಕಾಯಿ ಬೀಜ, ಹಾಗೆ ಬಿಳಿ ಎಳ್ಳು, ಸ್ವಲ್ಪ ಚಕ್ಕೆ, ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಲವಂಗ, ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ. ಫ್ರೈ ಮಾಡಿ ಹಾಗೆ ಈರುಳ್ಳಿನ ಹಾಕಿದ್ದೀನಿ ಇವಾಗ. ಈರುಳ್ಳಿ ಮತ್ತು ಟೊಮೊಟೊನು ಸಹ ಇದಕ್ಕೆ ಹಾಕ್ತೀನಿ ಇವಾಗ. ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದ ನಂತರ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಇದಕ್ಕೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಕ್ಕೆ ಲವಂಗ ಹಾಕಿರೋದ್ರಿಂದ ಸ್ವಲ್ಪ ಗರಂ ಮಸಾಲೆ ಲಾಸ್ಟಲ್ಲಿ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ, ಆಮೇಲೆ ಚಿಲ್ಲಿ ಪೌಡರನ್ನು ಎರಡು ಸ್ಪೂನ್ ಹಾಕಿದ್ದೀನಿ, ಹಾಗೆ ಹಸಿ ಕೊಬ್ಬರಿನ ಒಂದು ಕಪ್ ಅಷ್ಟು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ರುಬ್ಕೊಂಬರ್ತೀನಿ. ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆ ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಬದನೆಕಾಯಿನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ. ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ ನಂತರ ಹಾಗೆ ಕ್ಲೋಸ್ ಮಾಡಿಡೋಣ. ಕ್ಲೋಸ್ ಮಾಡಿಟ್ಟಿದ ನಂತರ ಒಂದು ಸಾರಿ ಹಾಗೆ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇವಾಗ ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲನೂ ಸಹ ಇವಾಗ ಇದಕ್ಕೆ ಹಾಕೋಣ. ಒಂದೆರಡು ನಿಮಿಷ ಹಾಗೆ ಕ್ಲೋಸ್ ಮಾಡಿಟ್ಟರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಮಸಾಲ ಹಾಕಿದ ನಂತರ ಮಿಕ್ಕಿದ್ದು ಸಾಫ್ಟ್ ಆಗುತ್ತೆ. ನೋಡಿ ಮಸಾಲನೆಲ್ಲ ರುಬ್ಬಾಗಿದೆ ಇವಾಗ, ರುಬ್ಬಾಗಿದ್ದನ್ನ ಹಾಕ್ತೀನಿ ಇವಾಗ. ನೋಡಿ ಮಸಾಲ ಎಲ್ಲ ಇವಾಗ ಹಾಕಾಗಿದೆ, ಹಾಕಿ ಮಿಕ್ಸ್ ಮಾಡೋಣ. ಉಪ್ಪು ಬೇಕಂದರೆ ನೆಕ್ಸ್ಟು ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ನೋಡೋಣ ಯಾವ ಅಳತೆಗೆ ಬೇಕೋ ಆ ಅಳತೆಗೆ. ಜಾಸ್ತಿ ತೆಳು ಮಾಡಲ್ಲ, ನಾನು ಮಧ್ಯಾಹ್ನ ಊಟಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇದಾಗಿದೆ, ಮಸಾಲ ಎಲ್ಲ ಹಾಕಾಗಿದೆ. ಸ್ವಲ್ಪ ನೀರು ಸೇರಿಸಿ ಉಪ್ಪು ರುಚಿಗೆ ಬೇಕಂದರೆ ಎಕ್ಸ್ಟ್ರಾ ಉಪ್ಪು ಹಾಕಿದ್ದೀನಿ. ಉಪ್ಪು ಸೇರಿಸಿ ಸ್ವಲ್ಪ ನೀರು ಸೇರಿಸೋಣ ಇನ್ನು. ಹಾಕಿ ಎಲ್ಲ ಕ್ಲೋಸ್ ಮಾಡಿ ಒಂದು ವಿಜಲ್ ಅಥವಾ ಎರಡು ವಿಜಲ್ ಬಂದರೆ ಸಾಕಾಗುತ್ತೆ. ಹಾಗೆ ಇದನ್ನೆಲ್ಲ ಒಂದ್ಸಲ ಈ ಪ್ಲಾಟ್ಫಾರ್ಮ್ ಕ್ಲೀನ್ ಮಾಡಿಬಿಟ್ಟು ನೋಡಿ ಇದೆಲ್ಲ ರೆಡಿ ಆಯಿತು. ಹಾಗೆ ಕುಕ್ಕರ್ ಕೂಡ ರೆಡಿ ಇಟ್ಟಿದ್ದೀನಿ, ಹಾಗೆ ಸ್ಟವ್ ಆನ್ ಮಾಡಿದ್ದೀನಿ. ಬಿಸಿ ನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೋಸ್ಕರ ಇದೆಲ್ಲ. ಹಾಗೆ ಸಾಂಬಾರು ಸಹ ರೆಡಿ ಆಯಿತು, ರೈಸ್ ಸಹ ಇನ್ನೊಂದು ಕಡೆ ರೆಡಿ ಆಯಿತು. ಕಿಚನಲ್ಲಿ ನೋಡಿ ಇಷ್ಟು ಕೆಲಸ, ಇಲ್ಲಿವರೆಗೆ 12 to 12:30 ಆಗುತ್ತೆ ನನಗೆ. ರೈಸ್ ರೆಡಿ ಆಗಿದೆ, ಇವಾಗ ನನ್ನ ಮಗನಿಗೆ ಹಸಿವಾಗ್ತಾ ಇದೆ ಅಂತ ಅದು ಊಟ ಬಡಿಸ್ತಾ ಇದ್ದೀನಿ. ರೈಸ್ ಹಾಕಿಬಿಟ್ಟು ಅದರ ಜೊತೆಗೆ ಬದನೆಕಾಯಿ ಸಾಂಬಾರನ್ನು ಬಡಿಸ್ತಾ ಇದ್ದೀನಿ. ನೋಡಿ ಬಿಸಿ ಅನ್ನ ಜೊತೆಗೆ ಬದನೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವು ರೈಸ್ಗೂ ಸಹ ಯೂಸ್ ಮಾಡ್ಕೋಬೋದು, ಹಾಗೆ ಮುದ್ದೆಗೂ ಸಹ ಯೂಸ್ ಮಾಡ್ಕೋಬೋದು ಅಲ್ವಾ. ಹೇಳು, ರೈಸ್ಗೆ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ ರೈಸ್ಗೆ, ಆಮೇಲೆ ಮುದ್ದೆಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಯಾವುದಕ್ಕಾದರೂ ಯೂಸ್ ಮಾಡಿ, ಯೂಸ್ ಮಾಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.
ಥ್ಯಾಂಕ್ ಯು, ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಬೈ ಫ್ರೆಂಡ್ಸ್. ಹಾಂ, ಥ್ಯಾಂಕ್ ಯು. ಇಲ್ಲಿವರೆಗೆ ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಅದು ಕೆಲಸ ಇವಾಗ ಮುಗೀತು ನಂದು, ಎಲ್ಲ ಅಡುಗೆ ಮುಗೀತು, ಅನ್ನ ಮತ್ತು ಬದನೇಕಾಯಿ ಸಾಂಬಾರು ಮುಗೀತು, ಹಾಗೆ ಮತ್ತು ಜೊತೆಗೆ ಪಾತ್ರ ಬಟ್ಟೆ ಎಲ್ಲ ಮುಗೀತು. ಆಚೆ ಕಡೆ ನೋಡಿದ್ರೆ ತುಂಬ ಮಳೆ ಬರ್ತಾ ಇದೆ, ನಾನು ನೋಡೋಕ್ಕೆ ತುಂಬ ಚಳಿ ಇದೆ ಒಳಗಡೆ. ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸ್ವಲ್ಪ ಫ್ರೀ ಆಯಿತು. ಇವಾಗ 12:30 ಆಯಿತು. ನಂದು ಡೈಲಿ ಇದೇ ಥರ ಇರುತ್ತೆ, ಎಲ್ಲ ಕೆಲಸ ಮುಗಿಸೋದಕ್ಕೆ 12:30 ಹಾಗಾಗುತ್ತೆ. ನಾನು ಬೆಳಗ್ಗೆ ಸ್ವಲ್ಪ ಬೇಗ ಸ್ನಾನ ಎಲ್ಲ ಮುಗಿಸಿರೋದ್ರಿಂದ ಇವತ್ತು ಸ್ವಲ್ಪ 12:30 ಮುಗಿಯುತ್ತೆ, ಇಲ್ಲ ಅಂದರೆ ನಂದು 1:00 ತನಕ ನನ್ನದು ಬೆಳಗ್ಗೆದು ಕೆಲಸ ಏನಾಗಿದ್ದೇ ಇರುತ್ತೆ. ಬಟ್ಟೆ ಐರನ್ ಮಾಡೋದಾಗಿರ್ಬೋದು ಮಕ್ಕಳಿಗೆ, ಅಥವಾ ಯೂನಿಫಾರ್ಮ್ ರೆಡಿ ಮಾಡಿಡೋದಾಗಿರ್ಬೋದು ನೆಕ್ಸ್ಟ್ ಡೇಗೆ. ಹಾಗೆ ಇವಾಗ ಮಳೆ ಇರೋದ್ರಿಂದ ಬೇರೆ ಒಣಗಲ್ಲ, ಆ ಥರ ಆಗಿದೆ. ವೆದರ್ ಕೂಡ ಹೀಗೆ ತುಂಬ ಥಂಡಿ ಇರೋದ್ರಿಂದ ಸ್ವಲ್ಪ ಎಲ್ಲ ಕೆಲಸ ಲೇಟ್ ಆಗ್ತಾ ಇದೆ. ಹಾಗೆ ಇವತ್ತಿಂದಾಗಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತ, ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ಲೀಸ್ ಅಂತ ಕೇಳ್ಕೊತ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.